ಅಲ್ಲೇ ಕೂರಿಸ್ಕೊಂಡು ಟೀ ಕೊಟ್ಟು ಫ್ರೀ ಹೇಳ್ಕೊಡ್ತಾನೆ. ಒಂದೊಂದು ಬೆಳೆಯಾಗಿ ಕಲ್ತ್ಕೊಳ್ಳಿ, ಲೈಫ್ ಅಲ್ಲಿ ಏನ್ ಮಾಡಬಹುದು ಅಂತ ಹೇಳಿದೆ. ಅದೇ ತರ ಅಮೀರ್ ಇವತ್ತು ಒಂದೊಂದ ಕಂತು 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 5000 ತನಕ ಅಮೀರ್ ಇವತ್ತು ಕೃಷಿಯಲ್ಲೇ ಪಾಠ ಹೇಳ್ಕೊಂಡಂತ ಲೆವೆಲ್ ಅಲ್ಲಿ ಅಮೀರ್ ಬೆಳೆದಿದ್ದಾರೆ. ಒಂದ್ ನಿಜ ಆಗ್ತಾ ಇರ್ಲಿ, ಮೊನ್ನೆ ಅವ್ರ ಫ್ರೆಂಡ್ ನಮಗೆ ಸಿಕ್ಕಿದ್ರು, ಕ್ಲಾಸ್ಮೇಟ್. ಅವ್ರೇನ್ ಹೇಳಕ್ಕಂದ್ರೆ, ಸರ್ ಅಮೀರ್ ಸಾರ್ ಎಸ್ ಎಸ್ ಎಲ್ ಸಿ ಅಲ್ಲಿ ಏನ್ ಕ್ಲಾಸ್ ಮಾರ್ಕ್ಸ್ ತೆಗ್ದಿದ್ದಾರೆ, ನಮ್ ಶಾಲೆಯಲ್ಲಿ ಇಲ್ಲಿವರೆಗೆ ಯಾರು ಓವರ್ಟೇಕ್ ಮಾಡಿಲ್ಲ. ಬುದ್ಧಿವಂತ, ಛಲವಂತ, ಹಠವಾದಿ ಹಾಗೂ ಕರ್ಮಯೋಗಿ ಅಮೀರ್ ಅಂತ ಹೇಳಕ್ಕೆ ನಂಗೆ ಬಹಳ ಇಷ್ಟ ಇದೆ. ವಿಷಯ ಅಮೀರ್, ಗಾಡ್ ಬ್ಲೆಸ್ ಯು, ಬಿಕಮ್ ಎ ಗ್ರೇಟ್ ಮ್ಯಾನ್. ಇದೇ ರೀತಿಯಲ್ಲಿ ನೀವು ಹಾಲಲ್ಲಿ ಇವತ್ತು ಬಂದಿದ್ದೀರಾ, ಹಂಗೆ ನಾವೊಂದು ಸಣ್ಣ ಹಾಲಲ್ಲಿ ಒಂದು ಕುಶಾಲ್ ನಗರ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡಿ
ಮಾಡಿರೋದು. ವೀರೇಶ್ ಸರ್ ಅವ್ರಿಗೆ ಚೆನ್ನಾಗಿ ಗೊತ್ತು, ಹಾಗೂ ಉಮೇಶ್ ಶೆಟ್ಟಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಆವಾಗ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಆಗ ವೀರೇಶ್ ಸರ್ ಉಮೇಶ್ ಸರ್ 3 ತಿಂಗಳು ನಮ್ಮ ಫೀಲ್ಡ್ ಸಪೋರ್ಟ್ ಕೊಟ್ಟು, ಅದಾದ್ಮೇಲೆ ಯಾವತ್ತು ಅವ್ರಿಗೆ ಕರ್ದಿಲ್ಲ, ಅವರೇ ನಮ್ಮ ಸರ್ ಬರ್ಲಾ ಬರ್ಲಾ ಅಂತ ಕೇಳ್ತಾರೆ. ಅಂದ್ರೆ ಅಲ್ಲಿ ನಾವೇ ಇಂಡಿವಿಜುವಲ್ ಸಪೋರ್ಟ್ ತಗೊಳಿದ್ರೆ ನಾವು ಬೆಳಿಬೇಕಾದ್ರೆ ಅಲ್ಲಿ ಇಂಡಿವಿಜುವಲ್ ಆಗಿ ನಾವು ಡಿಸಿಷನ್ ತಗೊಂಡು ನಾವು ಬೆಳಿಬೇಕಾದ್ರೆ ನಮ್ಮ ಇಂಡಿವಿಜುವಲ್ ಆಗಿ ನಾವೇನು ತೀರ್ಮಾನ ತಗೋಬೇಕಾಗುತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ನಾ ಸ್ಪೀಡಾಗಿ ಮಾತಾಡ್ತಿದ್ದೀನಿ, ಅರ್ಥ ಆಯ್ತಾ ಅಂತ, ಅರ್ಥ ಆಯ್ತಾ ಅಂತ. ಡಿಸಿಷನ್ ಗಿವ್ ಯು ಡೈರೆಕ್ಷನ್ ಅಂತ. ಅದೇ ರೀತಿಯಲ್ಲಿ ಒಂದು ತೀರ್ಮಾನ ನೀವು ತಗೊಳ್ಳೋದಾದ್ರೆ, ಒಂದು ಈ ಹಾಲಿನ ಒಂದು ತೀರ್ಮಾನ ತಗೊಳ್ಳೋದ್ರೆ ಮುಂದೆ ನಿಮ್ಮಿಂದ ತುಂಬಾ ಲಕ್ಷ ಗಟ್ಟಲೆ ಸಾವಿರ ಗಟ್ಟಲೆ ಜಾನುವಾರುಗಳಿಗೆ, ಭೂಮಿ ಎರವಣಿಗಳಿಗೆ ಹಾಗೂ ರೈತರಿಗೆ ಒಳ್ಳೇದಾಗುತ್ತೆ. ತುಂಬಾ ರೈತರ ಮಕ್ಕಳಲ್ಲಿ ಇದ್ದೀರಾ, ಯಂಗ್ಸ್ಟರ್ಗಳಲ್ಲಿ ಇದ್ದೀರಾ, ಅವ್ರಿಗೆ ಒಂದು ಒಂದು ಅವ್ರದ್ದು ಕನಸುಗಳು ಏನಿದೆ ಫುಲ್ಫಿಲ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಆಗುತ್ತೆ. ಅದಕ್ಕೆ ಏನ್ ಬೇಕಾಗಿದ್ದು, ಒಂದು ಡಿಸಿಷನ್ ತಗೋಬೇಕು ಸರಿಯಾದ ಸಮಯದಲ್ಲಿ ಸರಿಯಾದ ಜನರ ಜೊತೆ ಸರಿಯಾದ ಒಂದು ಮಿಶ್ರ ಬಂದಾಗ ಬೆಳಿಲಿಕ್ಕೆ ಸಾಧ್ಯ. ಇವತ್ತು ವಂಡರ್ಫುಲ್ ಆದಂತಹ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ, ಅಗ್ರಿಕಲ್ಚರ್ ಬೇಸ್ ಅಲ್ಲಿ ಇದೆ, ನ್ಯೂಟ್ರಿಷನ್ ಇದೆ, ಹೆಲ್ತ್ ಇದೆ, ಆಯುರ್ವೇದ ಇದೆ. ಇವನ್ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರೀನ್ ಕಾರ್ಮಿಷ್ ಅಲ್ಲಿ ಇನ್ನು 100 ಪ್ರಾಡಕ್ಟ್ಸ್ ಆಲ್ರೆಡಿ ಪೈಪ್ ಲೈನ್ ಇದೆ. ವಂಡರ್ಫುಲ್ ಕ್ಯಾಪ್ಟನ್ ಇದಾರೆ ನಮ್ಮ ಕಮಲ್ ಜಿ ಸರ್ ಅಂತ, ಹಾಗೂ ಮ್ಯಾನೇಜ್ಮೆಂಟ್ ಪ್ರವೀಣ್ ಮೇಡಮ್, ಸುಖವಿಂದರ್ ಸರ್ ಅಂತ ವಂಡರ್ಫುಲ್ ಮ್ಯಾನೇಜ್ಮೆಂಟ್ ಯೂನಿಟ್ ಇದೆ, ಕ್ಯಾಪ್ಟನ್ಶಿಪ್ ಇದೆ. ನಾಯಕತ್ವ ಬಗ್ಗೆ ಹೇಳ್ಬೇಕಾದ್ರೆ ನೀವು ತೀರ್ಮಾನ ಹೇಗೆ ತಗೋಬೇಕು ಅಂದ್ರೆ, ನಾಯಕತ್ವ ಅಂತಂದ್ರೆ ಈ ಹಾಲ್ ಪ್ರೋಗ್ರಾಮ್ ನನ್ಗೆ ಗೊತ್ತಿದೆ. ಒಂದಿನ ರಾತ್ರಿ ನಾನು ಶಿವಮೊಗ್ಗ ಇದೇ ಸೆಕೆಂಡ್ ಟೈಮ್ ಬರ್ತಾ ಇರೋದು, ಹತ್ತಿದ ಮುಂಚೆ ಬಂದಾಗ ಆವಾಗ ರಾತ್ರಿ ವೀರೇಶ್ ಸರ್ ಉಮೇಶ್ ಸರ್ ನಮ್ದು ಶ್ರೀಕಾಂತ್ ಸರ್ ಹೇಳಿದ್ರು, ಸರ್ ಹಿಂಗೊಂದು ಪ್ರೋಗ್ರಾಮ್ ಮಾಡ್ಲೇಬೇಕಲ್ವಾ, ಹಾಲ್ ಎಲ್ಲಿದೆ ಅಂತ. ನಾನು ಬಂದು ಹಾಲ್ ನೋಡಿದಾಗ ವಿತ್ ಇನ್ ಡಿಸಿಷನ್ ತಗೊಂಡು 30 ಡೇಸ್ ಅಲ್ಲಿ ಉಮೇಶ್ ಸರ್ ಕಳೆದ, ನನ್ಗೆ ಗೊತ್ತಿರೋ ಒಂದಿನ ಉಮೇಶ್ ಸರ್ ಹಾಲ್ ಮಾಡ್ಬೇಕು ಅಂತ ಕೇಳಿಲ್ಲ, ಇಷ್ಟೇ ಕೇಳಿದ್ರು, ಸರ್ ಕಮಲ್ ಸರ್ ಒಂದು 12 ಫ್ರೀ ಕೇಳಿದ್ದೀನಿ, ಟೈಮಿಂಗ್ಸ್ ಕೇಳಿದ್ದೀನಿ, ಏನ್ ಮಾಡೋಣ. ನಮ್ಗೆ ನಾನು ಆಲ್ರೆಡಿ ಶ್ರೀಕಾಂತ್ ಸರ್ ಸರಿ ಫಿಕ್ಸ್ ಮಾಡೋಣ ಅಂತ. ಆಗ ಇವತ್ತು 30 ಡೇಸ್ ಏನೋ ರನ್ ಆಗ್ತದೆ 30 ದಿನದಲ್ಲಿ. ಇವತ್ತು ನಿಮ್ಗೇನ ತೊಂದರೆ ಆಗಿದೆಯಾ, ಇಷ್ಟು ಹಾಲ್ ಫುಲ್ ಆಗಿದೆ, ವಿತ್ ಊಟ ಇಂದ ಎಲ್ಲಾ ಪ್ಲಾನ್ ಆಗಿದೆ. ಅದ್ರ ಅರ್ಥ ಏನಂತ ನಾನು ಹೇಳ್ಕೊಂಡ್ರೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಾಯಕತ್ವದಲ್ಲಿ ಸರಿಯಾದ ಲೀಡರ್ಶಿಪ್ ಅಲ್ಲಿ ಇದ್ದೀರಾ, ಅರ್ಥ ಆಯ್ತಲ್ಲ, ವಿತ್ ಡಿಸಿಪ್ಲಿನ್ ಓರಿಯೆಂಟೆಡ್ ಆಗಿರುವಂತ ಲೀಡರ್ಶಿಪ್ ಅಲ್ಲಿ ಇದ್ದೀರಾ. ಅದರಿಂದ ನೀವು ತೀರ್ಮಾನ ತಗೊಂಡ್ರೆ ಮುಂದಕ್ಕೆ, ಇನ್ನು ಮೈಸೂರಲ್ಲಿ ನಾವೊಂದು ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಒಂದು 3,000 ಜನ ಕಾರ್ಯಕ್ರಮ ಆಲ್ರೆಡಿ ಪ್ಲಾನ್ ಆಗಿದೆ. ಆಮೇಲೆ ನೆಕ್ಸ್ಟ್ ಇವತ್ತು ಬ್ಯಾಂಗ್ಳೂರಲ್ಲಿ ಸಾಧ್ಯವಾದ್ರೆ ಡಿಸ್ಕಸ್ ಮಾಡಿ ಒಂದು 10,000 ಜನ ಪ್ರೋಗ್ರಾಮ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಅದರಲ್ಲಿ ತುಂಬಾ ಜನ ರೈತರದು, ತುಂಬಾ ಜನ ಯುವಕರದು, ತುಂಬಾ ಜನ ಏನ್ ನಮ್ಮ ರೈತರ ಮಕ್ಕಳು ಬದುಕು ಚೇಂಜ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ನಾನು ವೀರೇಶ್ ಸರ್ ಆಲ್ರೆಡಿ ಇದ್ರೆ ಅದಕ್ಕೆ ಸಣ್ಣ ಒಂದು ಸ್ಟೋರಿ ಏನೋ ಮೈಂಡ್ಗೆ ಬಂದಂತ ಹೇಳ್ಬಿಟ್ಟು ಮುಗಿಸ್ತೀನಿ. ಒಂದಿನ ಏನಾಯ್ತು, ಹಲೋ ಕೇಳ್ತಾ ಇದೆಯಾ, ಒಂದಿನ ಏನಾಯ್ತು ಅಂತಂದ್ರೆ ಒಂದು ನಾಯಿ ಕಣ್ಣು ಮೊಲದ ಮೇಲೆ ಬಿತ್ತು. ಏನೋ ಮೊಲ ಅಂದ್ರೆ ಗೊತ್ತಲ್ಲ, ಕನ್ನಡ ಕರೆಕ್ಟ್ ಆಗಿ ನಾಯಿ ಕಣ್ಣು ಸ್ಟೋರಿ ತುಂಬಾ ದೊಡ್ಡದಾಗಿ ಹೇಳೋದಿಲ್ಲ, ನಾನು ಶಾರ್ಟ್ ಆಗಿ ಮುಗಿಸ್ತೀನಿ. ಒಂದಿನ ನಾಯಿ ಕಣ್ಣು ಮೊಲದ ಮೇಲೆ ಬಿತ್ತು, ಮೊಲನ ಹಚ್ಚಿಸ್ಕೊಂಡಿರೋ ನಾಯಿ ಅಷ್ಟೇ ಸ್ಪೀಡ್ ಆಗಿ ಮೊಲದ ಹಿಂದೆ ಓಡ್ತಾ ಹೋಯ್ತು, ಮೊಲನ ಅಷ್ಟೇ ಸ್ಪೀಡ್ ಆಗಿ ಹೋಯ್ತು. ಆವಾಗ ಲಾಸ್ಟ್ ಕೊನೆಗೆ ಹೋಗ್ಬಿಟ್ಟು ಆ ಮೊಲ ಏನ್ ಮಾಡ್ತು, ಒಂದ್ ಸಣ್ಣ ಒಂದು ಕೊಟ್ಟೆ ರೈತರು ಏನ್ ಹೇಳುದು, ಒಂದು ಸಣ್ಣ ಒಂದು ಕೂತ ಬರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಿಟ್ಟು ಸುರು ಬಿಡ್ತಾ ಹಿಂಗೆ ನೋಡ್ತು, ಅವ್ಸ್ಕೊಂಡು ಎದುರ್ಕೊಂಡು ಫುಲ್ ವೈಬ್ರೇಷನ್ ಆಗ್ತಾ ಇತ್ತು. ಆವಾಗ ನಾಯಿಗೆ ಎಷ್ಟು ಟ್ರೈ ಮಾಡುದು ಆ ಮೊಲನ ಹಿಡಿಯಕ್ ಆಗಿಲ್ಲ. ಆವಾಗ ಹತ್ರ ಹೋಗ್ಬಿಟ್ಟು ಆ ಮೊಲ ಹತ್ರ ಹೋಗ್ಬಿಟ್ಟು ನಾಯಿ ನಿಟ್ಟಿಸಿರು ಬಿಡುತ್ತಾ ಅದು ಆಹಾ ಸುಸ್ತು ಸುಸ್ತು ಇಲ್ಲ, ನಾನು ಏನ್ ಹೇಳಿದ್ರು ಗೊತ್ತಾ, ಸುಸ್ತು ಫುಲ್ ಟೈರ್ಡ್ ಆಗಿ ಕೇಳ್ದು, ಅಲ್ಲ ಮಲತಮ್ಮ ಇಷ್ಟು ನಿಮ್ಗಿಂತ ನಾನು ತುಂಬಾ ಶಕ್ತಿಶಾಲಿ ಆಗಿದ್ದೀನಿ, ನಿಮ್ಗಿಂತ ನಾನು ತುಂಬಾ ಪವರ್ಫುಲ್ ಆಗಿದ್ದೀನಿ, ನಿಮ್ಗಿಂತ ನಾನು ತುಂಬಾ ಛಲವಾದಿ ಆಗಿದ್ದೀನಿ, ಆದ್ರೂ ನಿನ್ನ ನಮ್ಗೆ ಹಿಡಿಯಕ್ ಆಗಿಲ್ಲಲ್ಲ, ನಿಮ್ ಪಾಪ ಸಣ್ಣದಾಗಿದ್ಯಾ ಆದ್ರೂ ನಿನ್ನ ಹಿಡಿಯಕ್ ಆಗಿಲ್ಲಲ್ಲ ಅಂತ. ಆವಾಗ ಆ ಕಣ್ಣೀರ್ ಇಡ್ತಾ ಮೊಲ ಹೇಳ್ತು, ಏನ್ ಹೇಳ್ತಂತಂದ್ರೆ, ನೋಡು ನಾಯಣ್ಣ ನೀನು ಓಡಿಸಿರೋದು ನಿನ್ ಲಂಚ್ಗೋಸ್ಕರ, ಆದ್ರೆ ನಾನ್ ನೋಡಿರೋದು ನನ್ನ ಲೈಫ್ಗೋಸ್ಕರ, ಅರ್ಥ ಆಯ್ತಾ. ಅದೇ ರೀತಿಯಲ್ಲಿ ತುಂಬಾ ಜನ ಬರ್ತಾರೆ, ಇವನ್ ನಾನು ಉದ್ಯೋಗ ಬೆಳೀತ ಯಾರು ನಮ್ದು ಈ ಮಿಷನ್ ಅಲ್ಲಿ ಲೈಫ್ ಆಗಿ ತಗೊಳ್ಬೇಕಂತ ಅವ್ರಿಗೆ ಅದನ್ನ ಮೆಸೇಜ್ ಕೊಡ್ತಾನೆ. ಯಾರು ಗ್ರೀನ್ ಪ್ಯಾಂಟ್ ಮಿಷನ್ ಅಲ್ಲಿ ಇದ್ರೆ ಲೈಫ್ ಆಗಿ ತಗೊಳ್ಬೇಕು ಅಂತಿದ್ದೀರಾ, ಅವರು ಈ ಬ್ಲಾಕ್ ಸೂಟ್ ತರ ವೈಟ್ ಸೂಟ್ ತರ ಹಾಕೊಂಡು ಮುಂದೆ ಕೋರಲ್ ಆಗಿ ಮುಂದೆ ಎಮರಾಲ್ಡ್ ಆಗಿ ರೂಪಿ ಆಗಿ ಮುಂದೆ ಕೇನ್ ಪೊಸಿಷನ್ ಆಗಿ ಪೊಸಿಷನ್ ಇದೆ, ಅದ್ ಬೆಳೆದೇ ಬೆಳಿತೀರಾ. ಅದಕ್ಕೆ ಈವನ್ ಗ್ರೀನ್ ಪ್ಯಾಂಟ್ ಮಿಷನ್ ಏನು ಅಭ್ಯಂತರ ಇಲ್ಲ, ಇವತ್ತು ಅಕ್ಷಯ ಪಾತ್ರ ಇದ್ದಂಗೆ, ನಿಮ್ಗೆ 1 ರೂಪಾಯಿ ಬೇಕಾದ್ರೆ 1 ರೂಪಾಯಿ ತಗೋಬಹುದು, ಬೆಳೆ ಚೆನ್ನಾಗಿ ಬೇಕಾ ಅದ್ ಮಾಡ್ಕೋಬಹುದು, ಸಮಾಜದ ರೆಕಗ್ನೈಸೇಷನ್ ಬೇಕಾ ಅದು ತಗೋಬಹುದು, ಈವನ್ ಫಾರಿನ್ ಟ್ರಿಪ್ಸ್ ಬೇಕಾ ಅದು ಸಿಗುತ್ತೆ, ಎಲ್ಲಾ ವಿದೇಶದ ಎಲ್ಲ ಸಿಗುತ್ತೆ. ಆದ್ರೆ ಯಾರು ಗ್ರೀನ್ ಪ್ಯಾಂಟ್ ಮಿಷನ್ ಲೈಫ್ ಆಗಿ ತಗೊಳ್ತಾರೋ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಇರುವಂತಹ ಬದಲಾವಣೆ, ಸಮಾಜದಲ್ಲಿ ಇರುವಂತಹ ವ್ಯಕ್ತಿತ್ವ ಮತ್ತೆ ಏನು ವ್ಯಕ್ತಿತ್ವ ವಿಕಸನ, ಸಮಾಜದಲ್ಲಿ ಬೆಲೆ ರೆಸ್ಪೆಕ್ಟ್ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಬೇಕಾಗಿರೋದೇನೋ ಒಂದು ನಿಮ್ದೊಂದು ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಬರ್ನಿಂಗ್ ಡಿಸೈರ್, ನಂಗೆ ಅದೇ ಇದೆ. ಉಮೇಶ್ ಸರ್ ಅಷ್ಟೇ ಮೊನ್ನೆ ಆಗ್ಲೇನೋ ಅವ್ರ ಸ್ಪೀಚ್ ಅಲ್ಲಿ ಹೇಳಿದ್ರು, ಒಬ್ಬ ವ್ಯಕ್ತಿಗೆ ಬೆಳಿಬೇಕಂತಂದ್ರೆ ಒಂದು ಹಸಿವು ಇರ್ಬೇಕು, ಇನ್ನೊಂದು ಏನೇಳಿ ಇನ್ನೊಂದು ಏನಂತ ಸರ್ ಗುರಿ ಇರಬೇಕು, ಹಸಿವು ಇರಬೇಕು.
ಸೊ ನಿಮ್ಗೆ ಅಷ್ಟೇ ಬೇಕು ಒಂದೊಂದು ಸ್ಟ್ರಾಂಗ್ ಆಗಿ ಒಂದು ಹಸಿವು. ಸೊ ಲೈಫ್ ಅಲ್ಲಿ ಮೇಲೆ ಬರಲೇಬೇಕು ಅಂತ ಹಸಿವು ಇದ್ರೆ ಗ್ರೀನ್ ಪ್ಲಾನ್ ಮಿಷನ್ ಅಲ್ಲಿ ವಂಡರ್ಫುಲ್ ಲೀಡರ್ಶಿಪ್ ಇದೆ, ವಂಡರ್ಫುಲ್ ಪ್ರೊಡಕ್ಟ್ಸ್ ಇದೆ, ವಂಡರ್ಫುಲ್ ಕ್ಯಾಪ್ಟನ್ ಇದ್ದಾರೆ. ಸೊ ವೀರೇಶ್ ಸರ್, ಉಮೇಶ್ ಸರ್, ಶ್ರೀಕಾಂತ್ ಸರ್ ಅಂತ ಬ್ಯೂಟಿಫುಲ್ ನಾಯಕತ್ವದಲ್ಲಿ ಇನ್ ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕಾಗುತ್ತೆ. ಅದಕ್ಕೋಸ್ಕರ ನಿಮ್ ತೀರ್ಮಾನ ಬೇಕು, ಅದಕ್ಕೆ ನೀವು ರೆಡಿ ಇದೀರಾ? ಆಲ್ರೆಡಿ ಸಿಂಗಾಪುರ್ ಆಫರ್ ಇದೆ, ಯಾರೆಲ್ಲ ವಿದೇಶಗಳ ಪ್ರಯಾಣ ಮಾಡಬೇಕು ನಮ್ಮ ರೈತರು, ಮತ್ತೆ ಅಲ್ಲಿ ವಿಡಿಯೋನು ಪ್ಲೇ ಆಗುತ್ತೆ. ಸಿಂಗಾಪುರ್ ಆಲ್ರೆಡಿ ಆಫರ್ ಇದೆ, ಅದಕ್ಕೂ ಬೇಕಾಗ ನೀವು ಏಕೆ ಸಿಂಗಾಪುರ್, ವೈ ಸಿಂಗಾಪುರ್, ಏಕೆ ಹೋಗ್ಬೇಕು? ಓ ಗ್ರೀನ್ ಪ್ಯಾನ್ ಮಿಷನ್ ಸಿಂಗಾಪುರ್ ಏನು ಫಾರಿನರ್ ಕೊಡ್ತಾರೆ ಹಾಗೇನಿಲ್ಲ. ಸಪೋಸ್ ನೀವು ಸಿಂಗಾಪುರ್ ಗುರಿ ಇಟ್ಕೊಂಡು ಕೆಲಸ ಮಾಡಿದಾಗ ನಿಮ್ ಭೂಮಿ ಚೆನ್ನಾಗುತ್ತೆ, ಜೊತೆಲಿ ಸುತ್ತಮುತ್ತಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಏನಿದೆ ರೈತರ ಭೂಮಿ ಚೆನ್ನಾಗುತ್ತೆ, ಇಳುವರಿ ಚೆನ್ನಾಗುತ್ತೆ, ಇಂಡೈರೆಕ್ಟ್ ಆಗಿ ಜಾನುವಾರುಗಳು, ಮನುಷ್ಯರು ಹಾಗೂ ಏನು ನಮ್ಮ ಮೈಕ್ರೋಬ್ ಚೆನ್ನಾಗುತ್ತೆ. ಅದಕ್ಕೆ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿ ಆಟೋಮೆಟಿಕ್ ಸಿಂಗಾಪುರ್ ಆಗುತ್ತೆ, ಆನಂದನೂ ಆಗುತ್ತೆ, ಏನೇಳೋದು ನಿಮ್ಗೊಂದು ಅಚೀವ್ಮೆಂಟ್ ಆಗುತ್ತೆ, ಆನಂದನೂ ಸಿಗುತ್ತೆ. ಸೊ ಒಂದು ತೀರ್ಮಾನ ತಗೊಳ್ಳಿ, ಮುಂದೆ ಇದೇ ರೀತಿ ಒಂದು ಕಾರ್ಯಕ್ರಮ ನಿಮ್ಮೆಲ್ಲ ಸಪೋರ್ಟ್ ಇಂದ ಮಾಡೋಣ. ತುಂಬಾ ವಿಚಾರ ಮಾತಾಡಬೇಕಾಗಿತ್ತು, ಸಮಯದ ಕೊರತೆ ಇರೋದ್ರಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ರೆಡಿ ಇದ್ದೀರಾ? ಇದು ನಾನು ಕೇಳಿಸಲ್ಲ, ಇಲ್ಲ ನಾನು ಪುನಃ ಮುಂದುವರಿಸ್ತೀನಿ. ಒಳಗ ಇದೇ ರೀತಿ ಕಾರ್ಯಕ್ರಮ ಮಾಡೋಣ, ಒಂದು ಸ್ಟ್ರಾಂಗ್ ಆಗಿ ಒಂದು ತೀರ್ಮಾನ ತಗೊಳ್ಳಿ. ವಿಶ್ವಾಸ್ ಇದೆ, ಥ್ಯಾಂಕ್ ಯು ವೆರಿ ಮಚ್. ಅಷ್ಟು ವಂಡರ್ಫುಲ್ ಪರ್ಸನ್, ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಅವ್ರದೊಂದು ಸ್ಟೋರಿನ ಕಮ್ಯುನಿಕೇಟ್ ಮಾಡಿದ್ರು, ನಾಯಿ ಮತ್ತೆ ಮಲ, ಅದನ್ನ ನಾನು ಗ್ರೀನ್ ಕ್ಲಾರಿಟಿಗೆ ನಿಮಗೆ ಒಂದು ಕಮ್ಯುನಿಕೇಟ್ ಮಾಡೋಣ. ಅಲ್ಲಿ ಏನ್ ಹೇಳ್ತಾರೆ ನಾಯಿ, ಅವ್ರ ನಾಯಿ ಏನ್ ಕೇಳುತ್ತೆ ಮಲಕ್ಕೆ, ನಾನು ನಿನ್ಗಿಂತಲೂ ಬಲಿಷ್ಠ ಇದ್ದೀನಿ, ಮಲಕ್ಕಿಂತ ನಾಯಿ ಉದುಕಿದೆ, ಕಾಲು ಉದುಕಿದೆ, ನಾನು ನಿನ್ಗಿಂತಲೂ ಜ್ವರ ಓಡಾಡೋ ಶಕ್ತಿ ನನಗಿದೆ.